ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ದೇವೇಗೌಡ ತೆಲುಗು ಅಬ್ ಅಗ್ರಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಾಡೋ ಕಾರ್ಯಕ್ರಮ ಬಂದು ಈ ಗದ್ದೆ ಓಡಿಬೇಕಾರೆ ಗದ್ದೆ ಎಲ್ಲ ನಾಟಿ ಮಾಡಿದ ಮೇಲೆ ಇಲ್ಲಿ ಅನ್ವಾಂಟೆಡ್ ಗ್ರಾಸ್ ಅಂತ ಬೆಳೀತೈತೆ ಅಂದರೆ ಕರ್ಕೆ ಎಂಬುದು ಜಾಸ್ತಿ ಹುಲ್ಲು ಬೆಳಿತಾ ಆ ಹುಲ್ಲು ಬೆಳೆಯೋದ್ರಿಂದ ಏನಪ್ಪ ಅಂದರೆ ಈ ಇಲಿಗಳೆಲ್ಲ ಬಂದು ಬದ ಇರ್ತಾವಲ್ಲ ಬದನ ಇದು ಬಕ್ಕೆ ಇಕ್ಬಿಡ್ತಾ ಬಕ್ಕೆ ಇಕ್ಕಿದಾಗ ನೀರು ಅನ್ನೋದು ಏನಾಗುತ್ತೆ ಅಂದರೆ ವೇಸ್ಟ್ ಆಗ್ಬಿಡ್ತೈತೆ ನೀರು ವೇಸ್ಟ್ ಆಗಿಬಿಟ್ಟು ಮತ್ತು ಗದ್ದೆ ಎಲ್ಲ ಬತ್ತ ಇರ್ತೈತಲ್ಲ ಅದು ಭತ್ತನ ಕಡಿದು ಎಲ್ಲ ವೇಸ್ಟ್ ಆಗುತ್ತೆ ಅದನ್ನು ನೀವು ಯಾವ ಥರ ನಿವಾರಣೆ ಮಾಡಬೇಕು ಅಂತ ಕೇಳಿದರೆ ಇಲ್ಲಿ ನೋಡಿರಿ ಈ ಗದ್ದೆ ಈ ಹುಲ್ಲು ಇರೋದ್ರಿಂದ ಈ ಇಲಿಗಳು ತುಂಬ ಜಾಸ್ತಿ ಆಗುತ್ತೆ ಹೊರತ ಅದರಿಂದ ಪ್ರಿವೆಂಟ್ ಮಾಡೋಕ್ಕಾಗಲ್ಲ ಅದರಿಂದ ಏನು ಮಾಡೋದಂದರೆ ಇವ ನೋಡಿರಿ ಗದ್ದೆ ಅಂತ ಎಷ್ಟು ಚೆನ್ನಾಗೈತೆ ಆದರೆ ಇಲ್ಲಿ ಬದಿನಾಗೆ ನೀವು ಸಡನ್ ಬದಿನಾಗೆ ಎಲ್ಲನ ಕ್ಲೀನಾಗಿ ಇಕ್ಕಬೇಕು ಇಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಎಲ್ಲ ಇದು ಮಾಡಿಬಿಡ್ತವೆ ಇಲ್ಲಿ ನೋಡಿರಿ ಈ ಥರ ನೋಡಿರಿ ಇಲ್ಲಿ ಬತ್ತಿದೆಯಲ್ಲ ಇದೆಲ್ಲ ಕೊಯ್ದಿರೋದು ಈ ಥರ ನೀವು ಕ್ಲೀನಾಗೆ ನೇರ ಮಾಡಿದರೆ ಸಿಡಿ ಅಂತ ಬರ್ತವೆ ಅವು ಅವು ಇಲಿನ ಇದೆಲ್ಲ ಪ್ರಿವೆಂಟ್ ಮಾಡ್ತವೆ ಇಲ್ಲಿನ ನಾವು ಯಾವ ಯಾವ ತರ ನಿವಾರಣೆ ಮಾಡೋಕಂದ್ರೆ ಈ ತರ ಎಲ್ಲ ಕ್ಲೀನಾಗಿ ಇಕ್ಕಂಬಿಟ್ಟು ಅದಕ್ಕೆ ಇಲ್ಲಿಗೆ ಆಹಾರ ಪದಾರ್ಥ ಕೊಟ್ಟು ಒಂದೆರಡು ದಿನ ಆಮೇಲೆ ಮೂರನೇ ದಿನದಾಗಿ ಸಿಡಿ ಇಕ್ಬಿಟ್ರೆ ಅವು ಸಹಾಯಕ್ಕೆ ಅವಕಾಶ ಇದೆ ಅವಾಗ ನಿಮ್ಮ ಭತ್ತ ಇದಂಬುದು ತುಂಬಾ ಉಳಿತಾಯ ಆಗುತ್ತೆ ಹಾಂ ನಷ್ಟ ಬರಲ್ಲ ಉಳಿತೈತಿ ಹೌದು ಸೊ ಈ ತರ ನೀವು ಮಾಡಬೇಕು ಇವಾಗ